ಆತ್ಮೀಯ ಆತ್ಮೀಯಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಈ ಒಂದು ವಿಡಿಯೋಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಕಡೆ ಸಿ ಎಸ್ ಚಡಕ್ಷರಿಯವರು ಇನ್ನೊಂದು ಕಡೆ ಎನ್ ಪಿ ಎಸ್ ನೌಕರರು ಎಂಬುದರ ಬಗ್ಗೆ ಇಲ್ಲಿ ಈ ಒಂದು ಅನುಮಾನವನ್ನು ವ್ಯಕ್ತಪಡಿಸಲಾಗಿದೆ ನಿನ್ನೆ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರಂದು ಏನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಭೆಯನ್ನು ಕರೆಯಲಾಗಿತ್ತು ಬೆಂಗಳೂರಿನಲ್ಲಿ ಅಲ್ಲಿ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿದ್ದರು ಹಾಗಾಗಿ ಆ ಒಂದು ಸಭೆಯಲ್ಲಿ ಸಿ ಎಸ್ ಅವರು ಮಾತನಾಡುವ ಒಂದು ವೇಳೆಯಲ್ಲಿ ಎನ್ ಪಿ ಎಸ್ ನೌಕರರು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಮಾಡಿದರು ಆವಾಗ ಸಿ ಎಸ್ ಷಡಕ್ಷರೆಯವರ ಒಂದು ಸಹಚರರಿಂದ ಒಂದು ಅವರ ಒಂದು ಹಿಂಬಾಲಕರಿಂದ ಇಲ್ಲಿ ಎನ್ ಪಿ ಎಸ್ ನೌಕರರ ಮೇಲೆ ಹಲ್ಲೆ ಆಗಿದೆ ಎಂಬುದರ ಬಗ್ಗೆ ಆರೋಪ ಇದೆ ಆ ಒಂದು ಆರೋಪ ಎಷ್ಟರ ಮಟ್ಟಿಗೆ ಸರಿ ಇದೆ ಎಂಬುದರ ಬಗ್ಗೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಆದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ತಲೆಗೆ ಏಟ್ ಬಿದ್ದಿರುವ ಒಂದು ಮಾಹಿತಿ ರಾಜ್ಯದ ಸಿ ಎಸ್ ಷಡಕ್ಷರಿ ಅವರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿಂದ ಅಲ್ಲಿ ಆಗಿದೆ ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ ಬರ್ತಾ ಇದೆ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಜಟಾಪಟಿಗಳಾದ ಮೇಲೆ ಈ ರೀತಿಯಂಥ ಒಂದು ಅಪ್ಡೇಟ್ಸ್ ಬಂದಿದೆ ಎನ್ ಪಿ ಎಸ್ ನೌಕರರಿಗೆ ಈ ರೀತಿಯಂಥ ಒಂದು ಹೊಡೆಯುವ ಮುಖಾಂತರವಾಗಿ ಹಲ್ಲೆಗೆ ಒಳಗಾಗಿದ್ದ ಒಂದು ಹಲ್ಲೆ ಮಾಡಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ನಿಮ್ಗೆ ನೀವು ನೀವೇನಾದರೂ ಅಲ್ಲಿ ಪಾಲ್ಗೊಂಡಿದ್ದರೆ ಈ ಒಂದು ಮಾಹಿತಿ ನಿಜನ ಅಥವಾ ಸುಳ್ಳ ಎಂಬುದರ ಬಗ್ಗೆ ಕನ್ಫರ್ಮ್ ಮಾಡಿ ಯಾಕಂದರೆ ಈ ಒಂದು ಮಾಹಿತಿ ಬಹಳಷ್ಟು ಹರಿದಾಡ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಷಡಕ್ಷಿರವರ ಸ ಅವರ ಒಂದು ಹಿಂಬಾಲಕರಿಂದಾಗಿ ಈ ಒಂದು ಎನ್ ಪಿ ಎಸ್ ನೌಕರರ ಮೇಲೆ ಹಲ್ಲೆ ಆಗಿದೆ ಹಾಗಾಗಿ ಇದನ್ನು ಖಂಡಿಸ್ತಾ ಇದ್ದಾರೆ ಎಲ್ಲರೂ ಎನ್ ಪಿ ಎಸ್ ನೌಕರರು ಬಹಳಷ್ಟು ಈ ಒಂದು ವರ್ತನೆಯಿಂದ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಈ ಒಂದು ಯಾವ ರೀತಿಯಂತ ಒಂದು ಘಟನೆ ನಡೆದಿದೆ ಇದು ಯಾವ ಘಟನೆ ಎಂಬುದರ ಬಗ್ಗೆ ನಿಮ್ಮ ಒಂದು ಉತ್ತರವನ್ನು ಕಮೆಂಟ್ಸ್ ತಿಳಿಸಿ